ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ಆಲ್ರೆಡಿ ನೋಡಿರ್ತೀರಾ ತಮ್ಮನೇಲಲ್ಲಿ ಏನು ಇವತ್ತಿನ ವಿಡಿಯೋ ಕಾನ್ಸೆಪ್ಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಸರ್ಕಾರದಿಂದ ಬಂದಿರೋ ಪ್ರಕಾರ 10 ವರ್ಷಕ್ಕಿಂತ ಮುಂಚೆ ಯಾರ್ಯಾರು ಆಧಾರ್ ಕಾರ್ಡ್ ಮಾಡಿಸಿರ್ತಾರೋ ಅವರು ಇವಾಗ ಮತ್ತೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕು ಅಂತ ಬಂದಿದೆ ನಮ್ಮದು ಯಾವುದಾದ್ರೂ ಪ್ರೂಫ್ ಆಫ್ ಅಡ್ರೆಸ್ ಮತ್ತು ಪ್ರೂಫ್ ಆಫ್ ಐಡೆಂಟಿಟಿಗೆ ಯಾವುದಾದ್ರೂ ಡಾಕ್ಯುಮೆಂಟ್ನ ಕೊಟ್ಟು ನಾವು ನಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕು ಇದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ಜೂನಲ್ಲೇ ಲಾಸ್ಟ್ ಡೇಟ್ ಇತ್ತು ಬಟ್ ಇವಾಗ ಸೆಪ್ಟೆಂಬರ್ 14, 2023 ಎಕ್ಸ್ಟೆಂಡ್ ಮಾಡಿದ್ದಾರೆ ಫ್ರೀ ಆಫ್ ಕಾಸ್ಟಲ್ಲಿ ನಾವು ನಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಕೋಬೋದು ತುಂಬ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಫ್ರೆಂಡ್ಸ್ ಯಾವುದಾದ್ರೂ ನಿಮ್ಮದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ ವೋಟರ್ ಐ ಡಿ ಆಗಿರ್ಬೋದು ಪ್ಯಾನ್ ಕಾರ್ಡ್ ಅಥವಾ ಡಿ ಎಲ್ ಅಥವಾ ರೇಷನ್ ಕಾರ್ಡ್ ಯಾವ್ದಾರ ಇರುತ್ತಲ್ಲ ಡಾಕ್ಯುಮೆಂಟ್ ಅದನ್ನ ಒಂದು ಫೋಟೋ ಕಾಪಿ ತೆಗೆದಿಟ್ಕೋಬೇಕಾಗತ್ತೆ ನೀವು ಫೋಟೋ ತಗೊಳೋದು JPEG ಅಥವಾ PNG ಅಥವಾ PDF ಫಾರ್ಮಲ್ಲಿ ಇರಬೇಕು ಇದು 2 MB ಒಳಗೆ ಆ ಫೋಟೋ ಇದ್ದರೆ ನಾವು ಈಸಿಯಾಗಿ ನಾವು ಅಪ್ಲೋಡ್ ಮಾಡೋಕ್ಕೆ ಸಾಧ್ಯ ನೀವು ಫಸ್ಟು ಆ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ತೋರಿಸ್ತೀನಿ ಸ್ಟೆಪ್ ಬೈ ಸ್ಟೆಪ್ ಹೇಗೆ ನಾವು ನಮ್ಮ ಆಧಾರ್ ಕಾರ್ಡ್ನ ಈಸಿಯಾಗಿ ಅಪ್ಡೇಟ್ ಮಾಡ್ಕೋಬೋದು ಅಂತ ಬನ್ನಿ ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್ ಇವಾಗ ಆನ್ಲೈನಲ್ಲಿ ಹೇಗೆ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೆಳಗೆ ಹಾಕಿರ್ತೀನಿ ಆ ಪೇಜ್ ಓಪನ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಫಸ್ಟ್ ನಾವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾನಿಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ಓಪನ್ ಆಗುತ್ತೆ ಫ್ರೆಂಡ್ಸ್ ಇಲ್ಲಿ ಈ ಥರ ಓಪನ್ ಆಗುತ್ತೆ ನಾವು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಇಲ್ಲಿದೆ ನೋಡಿ ಅಪ್ಡೇಟ್ ಆಧಾರ್ ಅಂತ ಇಲ್ಲಿ ಆಪ್ಷನ್ ಇದೆ ನೋಡಿ ಅಪ್ಡೇಟ್ ಡೆಮೋಗ್ರಫಿಕ್ ಆ್ಯಂಡ್ ಡೇಟ್ ಆ್ಯಂಡ್ ಚೆಕ್ ಸ್ಟೇಟಸ್ ಅಂತ ಈ ಆಪ್ಷನ್ನ ಕ್ಲಿಕ್ ಮಾಡಿ ಈ ಆಪ್ಷನ್ನ ಕ್ಲಿಕ್ ಮಾಡಿದ ಕೂಡಲೇ ಈಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ ಸ್ವಲ್ಪ ಹೊತ್ತು ವೇಟ್ ಮಾಡೋಣ ಫ್ರೆಂಡ್ಸ್ ಅದು ಓಪನ್ ಮಾಡಿದ ಕೂಡಲೇ ಈ ಥರ ಆಗುತ್ತೆ ವೆಲ್ಕಮ್ ಟು ಮೈ ಆಧಾರ್ ಅಂತ ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಈ ಆಪ್ಷನ್ನ ಕ್ಲಿಕ್ ಮಾಡಬೇಕು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡಿ ಇಲ್ಲಿ ಮೇಲ್ಗಡೆ ಏನು ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿ ಸೆಂಡ್ OTP ಅಂತ ಕೊಟ್ಟರೆ ನಮ್ಮದು ಆಧಾರ್ ಕಾರ್ಡಿಗೆ ಯಾವ ನಂಬರ್ ರಿಜಿಸ್ಟರ್ ಆಗಿರುತ್ತೋ ಅದಕ್ಕೆ OTP ಬರುತ್ತೆ ಆ OTPನ ಇಲ್ಲಿ ಟೈಪ್ ಮಾಡಬೇಕು ನಾನಿಲ್ಲಿ ನಂದು ಆಧಾರ್ ಕಾರ್ಡ್ ನಂಬರ್ನ ಟೈಪ್ ಮಾಡ್ತೀನಿ ಈಗ ನೋಡಿ ನನ್ನ ಡೀಟೇಲ್ಸ್ ಎಲ್ಲ ಮಾಡಿ ಇಲ್ಲಿ ಇದು ಕೂಡ ಟೈಪ್ ಮಾಡಿದ್ದೀನಿ ಇವಾಗ ಇಲ್ಲಿ ಸೆಂಡ್ OTP ಅಂತ ಕೊಡಬೇಕು ಫ್ರೆಂಡ್ಸ್ ನೋಡಿ ಇವಾಗ ಇಲ್ಲಿ ನನ್ನ ಆಧಾರ್ ಕಾರ್ಡ್ ನಂಬರು ಹಾಗೆ ಅದು ಟೈಪ್ ಮಾಡಿ ಈಗ ಸೆಂಡ್ OTP ಕೊಟ್ಟಿದ್ದೀನಿ ಇವಾಗ ನಾವು ರಿಜಿಸ್ಟರ್ ಆಗಿರೋ ಮೊಬೈಲಿಗೆ OTP ಬರುತ್ತೆ ನಾವು ಅದನ್ನ ಎಂಟರ್ ಮಾಡಿ ಲಾಗಿನ್ ಅಂತ ಕೊಡಬೇಕು ಫ್ರೆಂಡ್ಸ್ ಇಲ್ಲಿ ನೋಡಿ OTP ನಮ್ದು ಆಧಾರ್ ಕಾರ್ಡ್ ನಂಬರ್ ಎಲ್ಲ ಕೊಟ್ಟಮೇಲೆ ಈ ಥರ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/9/2023 ಅಂತ ಇದೆ ಇಲ್ಲಿ ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು ಇಲ್ಲಿ ಅಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸ್ ಅಂತ ಇದೆ ಇಲ್ಲಿ ಎಲ್ಲ ಏನೇನು ಕೊಟ್ಟಿದ್ದಾರೆ ಇದೆಲ್ಲ ಓದ್ಕೊಳ್ಳಿ ಓದ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ನೆಕ್ಸ್ಟ್ ಈ ಥರ ಆಪ್ಷನ್ ಬರುತ್ತೆ ಅಂದರೆ ಏನೇನು ಪ್ರೊಸೀಜರು ಯಾವುದಾದ್ಮೇಲೆ ಯಾವುದು ಅಂತ ನಿಮಗೆ ಇಲ್ಲಿ ಪ್ರೊಸೀಜರ್ ಕೊಟ್ಟಿರ್ತಾರೆ ಇದನ್ನ ಓದ್ಕೊಂಡ್ಬಿಟ್ಟು ನೀವು ಇಲ್ಲಿ ಪ್ರೊಸೀಡ್ ಟು ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ ನೋಡಿ ನಾವು ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ನ ನಾವು ಅಪ್ಲೋಡ್ ಮಾಡಬೇಕಾಗತ್ತೆ ಇದು ಪಿಕ್ಚರ್ ನಿಮಗೆ ಆಗ್ಲೇ ತೋರಿಸಿದೆ ಇದು 2 MB ಒಳಗಿರಬೇಕು ಮತ್ತು ನಾವು ಅಪ್ಲೋಡ್ ಮಾಡೋ ಪಿಕ್ಚರ್ ಏನಿದೆ ಅದು JPEG PNG ಅಥವಾ PDF ಫಾರ್ಮಲ್ಲಿ ಇರಬೇಕು ಇವಾಗ ನೋಡಿ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ತುಂಬ ಆಪ್ಷನ್ಸ್ ಕೊಟ್ಟಿರ್ತಾರೆ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ ಇರುತ್ತೋ ನೀವು ಅದನ್ನ ಅಪ್ಲೋಡ್ ಮಾಡ್ಬೋದು ನಾನಿವಾಗ ಸದ್ಯಕ್ಕೆ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇಲ್ಲಿ ಡಾಕ್ಯುಮೆಂಟ್ ಅಡ್ವೈಸರಿ ಅಂತ ಒಂದು ಮೆಸೇಜ್ ಕೊಟ್ಟಿರ್ತಾರೆ ಇಲ್ಲಿ ಓಕೆ ಅಂತ ಕೊಟ್ಟರೆ ನೋಡಿ ಇಲ್ಲಿ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ನಾನಿವಾಗ ಪ್ಲೀಸ್ ಅಪ್ಲೋಡ್ ಎ ವ್ಯಾಲಿಡ್ ಡಾಕ್ಯುಮೆಂಟ್ ಟು ಪ್ರೋಸೆಸ್ ಯುವರ್ ರಿಕ್ವೆಸ್ಟ್ ಕಂಟಿನ್ಯೂ ಅಪ್ಲೋಡ್ ಅಂತ ಕೊಟ್ಟು ನಾನು ನನ್ನ ಪ್ಯಾನ್ ಕಾರ್ಡ್ನ ಅಟ್ಯಾಚ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ನಾನು ಇವಾಗ ಪ್ರೂಫ್ ಆಫ್ ಐಡೆಂಟಿಟಿ ಮತ್ತು ಪ್ರೂಫ್ ಆಫ್ ಅಡ್ರೆಸ್ನ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಅಪ್ಲೋಡ್ ಮಾಡಿದ ಕೂಡಲೇ ಇಲ್ಲಿ ಐ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್ ದಟ್ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್ ಪ್ರೊವೈಡೆಡ್ ಅಪ್ಲೋಡೆಡ್ ಬೈ ಮೀ ಅಂತ ಇದೆಯಲ್ಲ ಅದಕ್ಕೆ ಕ್ಲಿಕ್ ಮಾಡಬೇಕು
ಅದನ್ನ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಅಂತ ಕೊಡಬೇಕು. ನೋಡಿ, ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ ಇನ್ ದ ಡಾಕ್ಯುಮೆಂಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಇನ್ ಆಧಾರ್. ಪ್ಲೀಸ್ ಕ್ಲಿಕ್ ಓಕೆ ಟು ಕನ್ಫರ್ಮ್. ಕನ್ಫರ್ಮ್ ಇದೆ ಅಂತ ಓಕೆ ಕೊಡಬೇಕು. ಈಗ ನೆಕ್ಸ್ಟ್ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೆಕ್ಸ್ಟ್ ಪೇಜ್ ಓಪನ್ ಆಗಿದೆ ನೋಡಿ. ಡಿಯರ್ ರೆಸಿಡೆಂಟ್, ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/9/2023 ಅಂತ ಇದೆ. ಅಂದರೆ ಅಲ್ಲಿವರೆಗೂ ಫ್ರೀಯಾಗಿ ನಾವು ಮನೆಯಲ್ಲೇ ಮೊಬೈಲಲ್ಲೋ ಲ್ಯಾಪ್ಟಾಪಲ್ಲೋ ನಾವು ಮಾಡ್ಕೋಬೋದು. ಇಲ್ಲಿ ನೆಕ್ಸ್ಟ್ ಅದನ್ನು ಸಬ್ಮಿಟ್ ಅಂತ ಕೊಡಿ. ಅಂದರೆ ಇದು ಫ್ರೀ ಆಫ್ ಕಾಸ್ಟ್ ಅಂತ, ಯಾವುದೇ ರೀತಿ ಚಾರ್ಜಸ್ ಆಗೋದಿಲ್ಲ ಅಂತ. ನೋಡಿ, ಅಕ್ನಾಲೆಜ್ಮೆಂಟ್ ಬಂದಿದೆ, ಸ್ಟೇಟಸ್ ಸಕ್ಸಸ್ ಆಗಿದೆ, ಮತ್ತು ಪೇಮೆಂಟ್ ಡೇಟ್ ಆ್ಯಂಡ್ ಟೈಮ್ ಕೊಟ್ಟಿದ್ದಾರೆ, ಮತ್ತು ಅಮೌಂಟ್ 0 ಅಂತ ಕೊಟ್ಟಿದ್ದಾರೆ. ನೋಡಿ, ಇವಾಗ ಇಲ್ಲಿ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಮೇಲ್ಗಡೆ ಡೌನ್ಲೋಡ್ ಆಗಿರುತ್ತೆ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಂದು ಅಕ್ನಾಲೆಜ್ಮೆಂಟ್ ಬಂದಿದೆ. ಇಲ್ಲಿ ಆಧಾರ್ ನಂಬರು, ಸರ್ವಿಸ್ ರಿಕ್ವೆಸ್ಟ್ ನಂಬರು, ಇನ್ವಾಯ್ಸು, ಅಮೌಂಟ್ ಪೇಡಲ್ 0 ಇದೆ, ಮತ್ತು ಡೇಟ್ ಆಫ್ ಪೇಮೆಂಟ್, ಮತ್ತು ರಿಕ್ವೆಸ್ಟ್ ಟೈಪ್ ನೋಡಿ, ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಇದನ್ನು ಸೇವ್ ಮಾಡಿ ಇಟ್ಕೊಂಡಿರಬೇಕು, ಆವಾಗ ಇದೊಂದು ಡಾಕ್ಯುಮೆಂಟ್ ಇರುತ್ತೆ, ಇದೇ ಒಂದು ಪ್ರೂಫ್ ಅಕ್ನಾಲೆಜ್ಮೆಂಟ್ ಆಗಿದೆ ಅಂತ. ಇದನ್ನ ಸೇವ್ ಮಾಡಿಕೊಂಡು ನಾವು ಇಟ್ಕೊಂಡಿರಬೇಕು. ಫ್ರೆಂಡ್ಸ್ ನೋಡಿದ್ರಲ್ಲ, ಈಸಿಯಾಗಿ ಹೇಗೆ ನಮ್ಮ ಆಧಾರ್ ಕಾರ್ಡ್ನ ನಾವೇ ಮನೆಯಲ್ಲೇ ಕುತ್ಕೊಂಡು ಅಪ್ಡೇಟ್ ಮಾಡ್ಕೋಬೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಥರ ವೀಡಿಯೋಸ್ ಖಂಡಿತವಾಗ್ಲೂ ಮಾಡಿ, ನಿಮಗೆ ಯೂಸ್ಫುಲ್ ಆಗೋಂಥ ಮಾಹಿತಿ ನೀಡ್ತಾನೆ ಇರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ನಮಸ್ಕಾರ.